ನೀವ್ ಆಡೋ ಮಾತಿಂದ ಒಬ್ರು ಜೀವನ ಬದಲಾಗುತ್ತೆ ಅಂತ ಅಣ್ಣ. ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಒಬ್ರಿಗೆ ಜೀವನದಲ್ಲಿ ಏನೇನೋ ನೋಡಿರ್ತೀರ, ನೀವು ಡಾಕ್ಟರ್ ಆಗ್ಬೋದಿತ್ತು, ಇಲ್ಲ ಲಾಯರ್ ಆಗ್ಬೋದಿತ್ತು, ಅಥವಾ ಏನಾರ ಆಗ್ಬೋದಿತ್ತು, ಸೈಂಟಿಸ್ಟ್ ಆಗ್ಬೋದಿತ್ತು, ಏನಾರ ಗೌರ್ಮೆಂಟ್ ಎಂಪ್ಲಾಯಿನ ಆಗ್ಬೋದಿತ್ತು, ಈ ತರ ಆಗಿದ್ದೀರಾ. ಇನ್ಸಲ್ ಏನು ಇಕ್ಕಬೇಡಿ, ನಿಸ್ವಾರ್ಥದಿಂದ ಮಾತಾಡಿ ಅಷ್ಟೇ. ಹೇಳ್ಬೇಕು ಅಂತಂದ್ರೆ ರೈತರು ಬದುಕಿ ಚಂದ, ರೈತರು ಬದುಕಿ ಚಂದ ಮಾಡ್ಕೊಂಡು ಹೋದ್ರೆ ಅಂದ್ರೆ ಕಾಲಕ್ಕೆ ತಕ್ಕ ಮಳೆ ಆಗಿ ಕರೆಕ್ಟ್ ಆಗಿ ಬೋರ್ ಹೊಡ್ಕೊಂಡಿದ್ರೆ ಈ ಎಫ್ಸಿಎಲ್ಸ್ ಆಗಿ ಅವ್ರು ಅಲ್ಲೋಗಿ ಅವ್ರು ದುಡಿಯೋದ್ಕಿಂತಲ್ವೇ ಮಾಡ್ಕೊಂಡು ಮನೆ ತಲೆ ಮಾಡ್ಕೊಂಡು ಹಿಂಗೆಲ್ಲ ಬೆಳ್ಕೊಂಡಿದ್ರೆ ರೈತರ ಬದುಕ ಸೂಪರ್, ಅವ್ರಿಗಿಂತ ಸೂಪರ್ ಆಗಿ ರೈತರ ಬದುಕೆಯ ಇದೇ ಚಂದ. ಕೃಷಿ ಮಾಡ್ಕೊಂಡ್ರು ಇರೋದೇ ಚಂದ ನೋಡ್ಕೊಂಡ್ರೆ ನನಗೆ. ಏನಕ್ಕೆ ಇದನ್ನ ಚಂದ ಅಂತಿದ್ರೆ, ಕೃಷಿ ಏನಕ್ಕೆ ಚಂದ ಅಂತಿದ್ರೆ ಚಂದ ಅಂತ ನನಗೆ ಯಾವ ಟೆನ್ಷನ್ ಇರಲ್ಲ. ಈಗ ಅಲ್ಲೋಗಿ ಅವ್ರದ ಹೋಗಿ ಏನೋ ಒಂದು ಟೆನ್ಷನ್ ಏನೋ ಒಂದು ಇದಾಗಿರುತ್ತೆ, ಮಾಡ್ಕೊಬೇಕು ಇದು ಮಾಡ್ಬೇಕು. ಇಲ್ಲಿ ಒಂದು ಅಕಸ್ಮಾತ್ ಒಂದ್ ಏನಾರು ಒಂದ್ ಹೋದ್ರೆ ಒಂದ್ರಾಗಾರ ಯಾವ್ದ್ರಾಗಾರ ಬೆಳೆಯಲಿ, ಒಂದ್ 2 ರೂಪಾಯಿ ನೋಡ್ಕೊಂಬೋದು. ಚೆನ್ನಾಗಿರುತ್ತೆ, ಯಾವ್ದು ಟೆನ್ಷನ್ ಇರಲ್ಲ, ಮಾಡ್ಬೇಕು ಅಂದ್ರೆ ಪ್ರೆಷರ್ ನಮ್ಗೆ ಮೆಂಟಲ್ ಪ್ರೆಷರ್ ಯಾವ್ದು ಇರಲ್ಲ, ಯಾವ್ದು ಇರಲ್ಲ ಅಂದ್ರೆ ಹೆಲ್ದಿ ಆಗಿರ್ತೀವಿ. ಅದೇ ಇಲ್ಲಿ ಆರಾಮಾಗಿ ಮಾಡ್ಕೊಂಡಿರ್ಬೋದು ಅಂದ್ರೆ ನಮ್ಗೆ ಇಲ್ಲಿ ಒಂದ್ ಸ್ವಲ್ಪ ಏನೇ ಕಷ್ಟ ಇದ್ರು ನೆಮ್ಮದಿ ಇರುತ್ತೆ ಮೇನ್ ಅಲ್ವಾ. ಈಗ ನಿಮಗ್ ಬೆಳೆ ಹೋಯ್ತೆ, ಹೂವ ಹೋಯ್ತೆ ಅಂತ ನೀವು ತಲೆ ಕೆಡಿಸ್ಕೊಂಡಿತ್ತ ಅಂತಂದ್ರೆ ನಿಮ್ದು ಎಲ್ಲಿರೋದು? ಈಗ ಅದೇ, ಈಗ ಅದಕ್ಕೆ ಅಂದ್ರೆ ಕೃಷಿಕ ಅಂತಂದ್ರೆ ಅವ್ನು ಏನೇ ಲಾಸ್ ಆಗಿರ್ಬೋದು ಪ್ರಾಫಿಟ್ ಅನುಭವಿಸ್ತಾನ ಅವ್ನು, ಅದಕ್ಕೆ ಅವ್ನು ಖುಷಿಯಾಗಿರ್ತಾನೆ. ಇನ್ನೇನಾರ ಹೇಳ್ತೀರಣ್ಣ? ಥ್ಯಾಂಕ್ಸ್ ಅಣ್ಣ.